ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲೈಟ್ ಅಪ್ ಚಾನಲ್. ಸೊ ಇವತ್ತು ನಾನು ಬಯೋಮಾಲಿಕ್ಯೂಲ್ಸ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಬಂದು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಹಾಗಾಗಿ ಸೊ 2 ಮಾರ್ಕ್ಸ್ಗೆ ಯಾವ ಥರ ಸ್ಟ್ರಕ್ಚರ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಗ್ಯಾರಂಟಿ ಕ್ವಶನ್ ಅಲ್ಲಿ ಬರುವಂತ ಕ್ವಶನ್ ಇದು. ಸೊ ಸ್ಟ್ರಕ್ಚರ್ ಬಂದು ಒಂದು ಮಾಲ್ಟೋಸ್, ಲ್ಯಾಕ್ಟೋಸ್ ಮತ್ತೆ ಸುಕ್ರೋಸ್ ಬರುತ್ತೆ 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್. ಸೊ ಇವತ್ತು ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಸೊ 2 ಮಾರ್ಕ್ಸ್ ಕ್ವಶನ್ಗೆ ಮಾಲ್ಟೋಸ್ ಸ್ಟ್ರಕ್ಚರ್ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ಇದು ಬಂದು ಮಾಲ್ಟೋಸ್ ಸ್ಟ್ರಕ್ಚರ್. ಸೊ ಸ್ಟೂಡೆಂಟ್ಸ್ಗೆ ಸ್ಟ್ರಕ್ಚರ್ಸ್ ಬರೆಯಕ್ಕೆ ಫಸ್ಟ್ ಗೊತ್ತಿರಬೇಕು. ಸೊ 2 ಮಾರ್ಕ್ಸ್ ಕ್ವಶನ್ ಹೇಗೆ ನಿಮಗೆ ಡಿವೈಡ್ ಮಾಡಿರ್ತಾರೆ ಅಂತಂದ್ರೆ, ಒಂದೊಂದು ಸ್ಟ್ರಕ್ಚರ್ಸ್ಗೆ ಒಂದೊಂದು ಮಾರ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅಂದ್ರೆ ಒಂದು ಸ್ಟ್ರಕ್ಚರಲ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಏನಾರ ಆಯ್ತು ಅಂದ್ರೆ ಮಾರ್ಕ್ಸ್ ಕಟ್ ಆಗೋಗುತ್ತೆ. ಓಕೆನಾ? ಸೊ ಎಲ್ಲೂ ಮಿಸ್ಟೇಕ್ಸ್ ಇರಬಾರ್ದು, ಆ ತರ ನೀವು ನೀಟಾಗಿ ಬರಿಬೇಕಾಗಿರುತ್ತೆ. ರೈಟ್, ಅರ್ಥ ಆಗ್ತಿದ್ಯಾ? ಸೊ ನಾನು ಯಾಕೆ ಮಾರ್ಕ್ಸ್ ಕಟ್ ಆಗೋದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಸೊ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಸೊ ನಿಮ್ಗೆ ಏನೋ ಇವಾಗ OHH, ಸೊ OHH ಅಂತಾನೆ ಇರೋದು. ಸೊ ಇದ್ರಲ್ಲೆಲ್ಲೋ ಒಂದ್ ಕಡೆ ವೇರಿಯೇಷನ್ ಆಯ್ದ್ರು ಏನೋ ಪರವಾಗಿಲ್ಲ, ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿರ್ತೀರಾ, ಬಟ್ ಇಲ್ಲ. ಸೊ ಒಂದು ಮಿಸ್ಟೇಕ್ ಆದ್ರೂ, ಒಂದು H ಮತ್ತೆ OH ಅಲ್ಲಿ ನೀವು ಪ್ಲೇಸ್ಮೆಂಟ್ ನೀವೇನಾದ್ರು ತಪ್ಪಾಗಿ ಬರ್ದಿತ್ತು ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಒಂದು ಸ್ಟ್ರಕ್ಚರ್ ಒಂದು ತಪ್ಪು, ಮತ್ತೊಂದು ಸ್ಟ್ರಕ್ಚರ್ ಇನ್ನೊಂದು ತಪ್ಪಾಗಿತ್ತು ಅಂದ್ರೆ 2 ಮಾರ್ಕ್ಸ್ ಕೂಡ ಕಟ್ ಆಗೋಗುತ್ತೆ. ಓಕೆನಾ? ಸೊ ಹಾಗಾಗಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೀವು ಬರಿಬೇಕಾಗುತ್ತೆ. ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು ಈ ಸ್ಟ್ರಕ್ಚರ್ಸ್ ನ. ಸ್ಟೋ 2 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ರೈಟ್, ಸೊ ರೈಟ್ ಸ್ಟಾರ್ಟ್ ಮಾಡೋಣ. 5 ಮಾರ್ಕ್ಸ್ಗೆ ಬರುವಂತ ಕ್ವಶನ್ ಅಲ್ಲಿ 2+2+1 ಆಗಿ ಡಿವೈಡ್ ಆಗಿರುತ್ತೆ. ಅದರಲ್ಲಿ ಸ್ಟ್ರಕ್ಚರ್ಸ್ ಮಾಲ್ಟೋಸ್, ಲ್ಯಾಕ್ಟೋಸ್ ಅಂಡ್ ಸುಕ್ರೋಸ್ ಸ್ಟ್ರಕ್ಚರ್. ಸೊ ಗ್ಯಾರಂಟಿ ಕ್ವಶನ್ ಅಲ್ಲಿ ಬರುವಂತ ಕ್ವಶನ್ಸ್ ಇದು. ಓಕೆನಾ? ರೈಟ್. ಸೊ ನೋಡಿ, ಇವಾಗ ಮಾಲ್ಟೋಸ್ ಅಂದ ತಕ್ಷಣ, ಸೊ ಮಾಲ್ಟೋಸ್ ಅಂದ ತಕ್ಷಣ ಇದು ಹೈಡ್ರೋಲೈಸ್ ಆಯ್ತು ಅಂತಂದ್ರೆ, ಬೈ ಆನ್ ಹೈಡ್ರೋಲಿಸಿಸ್, ಮಾಲ್ಟೋಸ್ ಆನ್ ಹೈಡ್ರೋಲಿಸಿಸ್ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಸೊ 2 ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಓಕೆನಾ? ಸೊ ಇದು ಫಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಿರಬೇಕು, ದ ಮಾಲ್ಟೋಸ್. ಸೊ ಮಾಲ್ಟೋಸ್ ಯಾವ್ದ್ರಿಂದ ಆಗಿರೋದು ಅಂತಂದ್ರೆ, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ಎರಡು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ನಿಮಗೆ ಸೊ ಕಂಬೈನ್ ಆಗಿ ನಿಮಗೆ ಮಾಲ್ಟೋಸ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅಲ್ಲಿ ಕಾಂಬಿನೇಷನ್ ಆಗಿರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಾಂಬಿನೇಷನ್ ಬೈ ದ ರಿಮೂವಲ್ ಆಫ್ ವಾಟರ್, ಇದನ್ನ ಗ್ಲೈಕೋಸಿಡಿಕ್. ಸೊ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಕರಿತೀವಿ. ದಟ್ ಈಸ್ ಆಕ್ಸಿಜನ್ ಲಿಂಕೇಜ್ ಬೈ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ರೈಟ್. ಸೊ ಸ್ಟ್ರಕ್ಚರ್ಸ್ ನೋಡಿ, ಸ್ಟ್ರಕ್ಚರ್ಸ್ ನ ಈಸಿಯಾಗಿ ಹೇಗೆ ನೆನ್ಪಿಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ದ ಫಸ್ಟ್ ಥಿಂಗ್, ನಿಮಗೆ ಗ್ಲೂಕೋಸ್, ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಮತ್ತೆ ಫ್ರಕ್ಟೋಸ್ ಸ್ಟ್ರಕ್ಚರ್ ಗೊತ್ತಿರಬೇಕು, ಅಂಡ್ ಆಲ್ಫಾ ಅಂಡ್ ಬೀಟಾ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ರೈಟ್. ಸೊ ಆಲ್ಫಾ ಅಂದ ತಕ್ಷಣ ಓ ಎಚ್ ಗ್ರೂಪ್ ಮೇಲ್ಗಡೆ ಇರುತ್ತೆ. ಸೊ ಬೀಟಾ, ಸಾರಿ, ಕೆಳಗಡೆ ಇರುತ್ತೆ. ಓಕೆನಾ? ಡೌನ್ವರ್ಡ್ಸ್ ಅಲ್ಲಿ ಇರುತ್ತೆ. ಸೊ ಬೀಟಾ ಅಂದ ತಕ್ಷಣ ಓಎಚ್ ಗ್ರೂಪ್ ಮೇಲ್ಗಡೆ ಇರುತ್ತೆ, ಅಪ್ಸೈಡ್ ಅಂದ್ರೆ ಡೌನ್ ಸೈಡ್. ಇದನ್ನ ಅಬ್ಸರ್ವ್ ಮಾಡಿರ್ಬೇಕು. ಒಂದು ಆಲ್ಫಾ ಬೀಟಾ ನೆನ್ಪಿಟ್ಕೊಳ್ಳೋಕೆ, ಆಲ್ಫಾ ಅಂದ ತಕ್ಷಣ ಓಎಚ್ ಗ್ರೂಪ್ ಕೆಳಗಡೆ ಇರುತ್ತೆ, ಬೀಟಾ ಅಂದ ತಕ್ಷಣ ಓಎಚ್ ಗ್ರೂಪ್ ಮೇಲಿರುತ್ತೆ. ಯಾವ ಪೊಸಿಷನ್ ಅಲ್ಲಿ? ಸೊ ಕಾರ್ಬನ್ 1 ನಲ್ಲಿ. ಸೊ ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಸೊ ಇನ್ನೊಂದೇನ್ ಗೊತ್ತಿರಬೇಕು, ಸ್ಟ್ರಕ್ಚರ್ ಹೇಗೆ ಬರೆಯೋದು ಅನ್ನೋದು ಗೊತ್ತಿರಬೇಕು. ರೈಟ್. ಸೊ ನೋಡಿ, ಇವಾಗ ನಾನು ಮಾಲ್ಟೋ ಸ್ಟ್ರಕ್ಚರ್ ನಾನು ಬರೀತೀನಿ ಇವಾಗ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿ ಹಾಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಓಕೆನಾ? ಸೊ ವೆರಿ ಸಿಂಪಲ್. ಸೊ ಸ್ಟೂಡೆಂಟ್ಸ್ ಆಕ್ಚುಲಿ ಇದನ್ನ ಕನ್ಫ್ಯೂಷನ್ ಮಾಡ್ಕೋಬಿಡ್ತೀರಾ, ಸಿಂಪಲ್ ಆಗಿ ಸ್ಕೋರ್ ಮಾಡೋದ್ರಲ್ಲೇ ಕನ್ಫ್ಯೂಷನ್ ಯಾಕೆ? ಓಕೆ, ಸೊ ಯಾವ ತರ ನೆನ್ಪಿಡ್ಕೋಬಹುದು ಅಂತ ನಾನೀಗ ತೋರಿಸ್ತೀನಿ. ಸೊ ಫಸ್ಟ್ ನಿಮಗೆ ಗ್ಲೂಕೋಸ್ ಸ್ಟ್ರಕ್ಚರ್ ಗೊತ್ತಿರಬೇಕು, ಆಲ್ಫಾ ಡಿ. ಸೊ ನೋಡಿ, ಇವಾಗ ಬರೀತೀನಿ. ಓಕೆನಾ? ಈ ತರ ಒಂದು ಬರ್ಕೋತೀರಾ, ಪುನಃ ಈ ಕಡೆ ಮತ್ತೊಂದು ಗ್ಲೂಕೋಸ್ ಸ್ಟ್ರಕ್ಚರ್. ಸೊ ಈ ಗ್ಲೂಕೋಸ್ ಸ್ಟ್ರಕ್ಚರ್ ಬರೆದ ಮೇಲೆ ನೀವ್ ಏನ್ ಮಾಡ್ಬೇಕು, ಪ್ರತಿ ಕಾರ್ಬನ್ ಎಂಡ್ಸ್, ಪ್ರತಿ ಎಂಡ್ಸ್ಗೂ ಈ ತರ ಲೈನ್ಸ್ ಹೇಳ್ಕೊಳ್ಳಿ. ಓಕೆನಾ? ಸೊ ಪ್ರತಿ ಎಂಡ್ಸ್ಗೂ ಈ ತರ ಲೈನ್ಸ್ ನ ನೀವು ಡ್ರಾ ಮಾಡ್ಕೋತೀರಾ. ಓಕೆ. ಸೊ ಅದರಲ್ಲಿ ನಿಮಗೆ ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಈಗ ಇಲ್ಲಿ ಡೈರೆಕ್ಟ್ ಆಗಿ ನೀವು ಆಕ್ಸಿಜನ್ ಬರ್ಕೋಬಿಡ್ಬೋದು. ಸೊ ಫಸ್ಟ್ ಥಿಂಗ್, ನಾನು ಬೇಸಿಕ್ ಥಿಂಗ್ ಹೇಳ್ಬಿಡ್ತೀನಿ ಇಲ್ಲಿ. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ಸ್ ಹೇಗೆ ಬರೆಯೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಫಸ್ಟ್. ಸೊ ದಿಸ್ ಇಸ್ ದ ಗ್ಲೂಕೋಸ್ ಸ್ಟ್ರಕ್ಚರ್. ಗ್ಲೂಕೋಸ್ ಸ್ಟ್ರಕ್ಚರ್ ಬರೀತಾ ಇರೋದು ನಾನು ಇವಾಗ. ಗ್ಲೂಕೋಸ್ ಸ್ಟ್ರಕ್ಚರ್ ಬರೀಬೇಕಾದ್ರೆ ನಂಬರಿಂಗ್ ಕೊಡ್ತೀವಿ, ಇಲ್ಲಿಂದ ನಂಬರ್ ಕೊಡ್ತೀವಿ. 1, 2, 3, 4,
ಫೈವ್ ಅಂಡ್ ಸಿಕ್ಸ್ ಈ ತರ ನಂಬರಿಂಗ್ ಕೊಡ್ತೀವಿ. ಸಿಕ್ಸ್ ಕಾರ್ಬನ್ ಆಟಮ್ಸ್ ನ ಈ ತರ ನಂಬರಿಂಗ್ ಕೊಟ್ಟಿರ್ತೀವಿ. ಇಲ್ಲಿ ಲಾಸ್ಟ್ ಕಾರ್ಬನ್ ಆಟಮ್ ಇದೆಲ್ಲ ಸಿಕ್ಸ್ ಕಾರ್ಬನ್ ಆಟಮ್ ಅಲ್ಲಿ ಇಲ್ಲಿ ಸಿ ಎಚ್ ಟು ಓ ಎಚ್ ಅಂತ ಬರ್ಕೊಬಿಡ್ತೀವಿ. ಓಕೆನಾ, ಸಿಕ್ಸ್ತ್ ಕಾರ್ಬನ್ ಆಟಮ್ ಮತ್ತೆ ಸಿ ಎಚ್ ಟು ಓ ಎಚ್ ಅಂತ ಬರ್ಕೊಬಿಡ್ತೀವಿ, ರೈಟ್. ಸೊ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಒನ್ ಟೂ ತ್ರೀ ಫೋರ್ ಜಾಗದಲ್ಲಿ ಏನ್ ಬರ್ಕೊಳ್ತೀವಿ ಅಂದ್ರೆ, ಫಸ್ಟ್ ಆಲ್ಫಾ ಆಲ್ಫಾ ಏನು ಗ್ಲುಕೋಸ್ ಆಗಿತ್ತು ಅಂದ್ರೆ ಓ ಎಚ್ ಓ ಎಚ್ ಎರಡು ಸತಿ ಓ ಎಚ್ ಬರುತ್ತೆ, ಒಂದು ಸಲ ಹೆಚ್ಚು ಬರುತ್ತೆ. ಅರ್ಥ ಆಗ್ತಿದ್ಯಾ? ಓ ಎಚ್ ಓ ಎಚ್ ಹೆಚ್ಚು ಓ ಎಚ್ ಅಂತ ಬರ್ಕೊಳ್ಳಿ. ಸೊ ಈ ತರ ನೆನ್ಪಿಟ್ಕೋಬೇಕು, ಗ್ಲುಕೋಸ್ ಸ್ಟ್ರಕ್ಚರ್ ನ ಯಾವ್ದಾರ ಒಂದು ಆಲ್ಫಾ ಬೀಟಲ್ ಆಲ್ಫಾ ನೆನ್ಪಿಟ್ಕೊಳ್ಳಿ, ಆಗ ಬೀಟಾನ ನಿಮ್ಗೆ ಫ್ಲಿಪ್ ಮಾಡಿದ್ರೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಏನ್ ಮಾಡ್ಬೇಕು? ಸೊ ಸಿಕ್ಸ್ ಕಾರ್ಬನ್ ಐಟಮ್ ನೇಮ್ ಮಾಡ್ತೀರಾ, ಅದ್ರಲ್ಲಿ ಆರನೇ ಕಾರ್ಬನ್ಗೆ ಸಿ ಎಚ್ ಟು ಓ ಎಚ್ ಬರ್ಕೋತೀರಾ, ಅದಾದ್ಮೇಲೆ ಫಸ್ಟ್ ಎರಡಕ್ಕೆ ಓ ಎಚ್ ಓ ಎಚ್ ಅಂತ ಪ್ಲೇಸ್ ಮಾಡಿ, ಥರ್ಡ್ ಒನ್ಗೆ ಹೆಚ್ಚು, ಅದಾದ್ಮೇಲೆ ಓ ಎಚ್, ಈ ತರ ಪ್ಲೇಸ್ ಮಾಡಿ ಇಷ್ಟೇ, ತಲೆನ ಕೆಡ್ಸ್ಕೊಳ್ಳಾಗಿಲ್ಲ. ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ಈ ಓ ಎಚ್ ಮೇಲೆ ನೆಕ್ಸ್ಟ್ ಇನ್ನೊಂದು ಜಾಗ ಇದೆಲ್ಲ ಪ್ಲೇಸ್ ಜಾಗದಲ್ಲಿ ಇಲ್ಲಿ ಹೆಚ್ಚು, ಓ ಎಚ್ಗೆ ಅಪೋಸಿಟ್ ಆಗಿ ಹೆಚ್ಚು ಬರೀರಿ, ಹೆಚ್ಚಿಗೆ ಅಪೋಸಿಟ್ ಆಗಿ ಓ ಎಚ್ ಬರೀರಿ, ಪುನಃ ಹೆಚ್ ಓ ಎಚ್ಗೆ ಅಪೋಸಿಟ್ ಆಗಿ ಹೆಚ್ಚು. ಸೊ ಆಮೇಲೆ ಸಿ ಎಚ್ ಟು ಓ ಎಚ್ ಇರೋದು, ಸೊ ಹಾಗಾಗಿ ಇಲ್ಲಿ ಹೆಚ್ಚು. ಅರ್ಥ ಆಗ್ತಿದ್ಯಾ? ಇದು ಗ್ಲುಕೋಸ್ ಸ್ಟ್ರಕ್ಚರ್. ಸೊ ಇದು ಆಲ್ಫಾ ಅಂತ ಗೊತ್ತಾಗಿದೆ, ಯಾಕಂದ್ರೆ ಓ ಎಚ್ ಗ್ರೂಪ್ ಕೆಳಗಡೆ ಇದೆ. ಬೀಟಾ ಬೇಕಾ? ಇದನ್ನ ಓ ಎಚ್ ನ ಮೇಲ್ ಮಾಡಿ ಎಚ್ ನ ಕೆಳಗಡೆ ಬರ್ಕೊಳ್ಳಿ, ಬೀಟಾ ಆಗೋಯ್ತು. ಇದ್ರ ಒನ್ ಫಾರ್ಮ್ ಸಿಕ್ಕಿದ್ರೆ ಎರಡು ಗೊತ್ತಾಗೋಗುತ್ತೆ. ಅರ್ಥ ಆಗ್ತಿದ್ಯಾ ಬರ್ಕೊಳ್ಳೋದು? ಸೊ ಹಾಗಾಗಿ ಇವಾಗ ನೋಡಿ, ನಾನು ಬರೀತೀನಿ ನಿಮ್ಗೆ, ಗ್ಲುಕೋಸ್ ಸ್ಟ್ರಕ್ಚರ್ ಇಂದನೇ ಆಗ್ತಿರೋದಂತ ಗೊತ್ತು, ಎರಡು ಆಲ್ಫಾ ಡಿ ಅಂದನೆ ಆಗ್ತಿರೋದು, ರೈಟ್. ಸೊ ಇಲ್ಲಿ ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ ಬೈ ರಿಮೂವಲ್ ಆಫ್ ವಾಟರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೋಡಿ ಒಮ್ಮೆ ಬರೀತೀನಿ ಇಲ್ಲಿ, ಓ ಎಚ್ ಓ ಎಚ್ ಹೆಚ್ಚು, ಇಲ್ಲಿ ಓ ಎಚ್ ಬಂದಿರುತ್ತೆ, ಇಲ್ಲಿ ಓ ಎಚ್ ಬಂದಿರುತ್ತೆ, ಓಕೆನಾ. ಪುನಃ ಇಲ್ಲಿ ಕೂಡ ಓ ಎಚ್ ಇರುತ್ತೆ, ಓ ಎಚ್ ಓ ಎಚ್ ಹೆಚ್ಚು ಓ ಎಚ್, ಓಕೆನಾ. ಲಾಸ್ಟ್ ಅಲ್ಲಿ ಏನ್ ಬರುತ್ತೆ? ಸಿ ಎಚ್ ಟು ಓ ಎಚ್ ಇರುತ್ತೆ, ಇಲ್ಲಿ ಸಿ ಎಚ್ ಟು ಓ ಎಚ್ ಇರುತ್ತೆ. ಇನ್ನು ಅಪೋಸಿಟ್ ಆಗಿ ಓ ಎಚ್ ಅಪೋಸಿಟ್ ಆಗಿ ಹೆಚ್ಚು, ಓ ಎಚ್ ಓ ಎಚ್ ಅಪೋಸಿಟ್ ಆಗಿ ಹೆಚ್ಚು, ಹೆಚ್ ಅಪೋಸಿಟ್ ಆಗಿ ಓ ಎಚ್. ಪುನಃ ಇಲ್ಲಿ ಏನಾಗುತ್ತೆ? ಇಲ್ಲಿ ಓ ಎಚ್ ಇದೆ ಅಲ್ವಾ, ಇಲ್ಲಿ ಹೆಚ್ಚು, ಇಲ್ಲಿ ಓ ಎಚ್ ಇದೆ, ಇಲ್ಲಿ ಹೆಚ್ಚು. ಪುನಃ ಇಲ್ಲಿ ಏನಾಗುತ್ತೆ? ಇಲ್ಲೂ ಹೆಚ್ಚು, ಇದು ಓ ಹೆಚ್ಚು, ಇದು ಹೆಚ್ಚು. ಸೊ ಇಲ್ಲಿ ರಿಮೈನಿಂಗ್ ಇಲ್ಲೆಲ್ಲ ಹೆಚ್ಚು ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಇಲ್ಲಿ ಓ ಹೆಚ್ಚು ಓ ಹೆಚ್ ಇದೆ, ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಿಮೂವಲ್ ಆಫ್ ವಾಟರ್, ಎಚ್ ಟು ಓ ರಿಮೂವ್ ಮಾಡಿ ಆಕ್ಸಿಜನ್ ಉಳ್ಕೊಳ್ಳುತ್ತೆ, ಅದೇ ನಿಮಗೆ ಗ್ಲೈಕೋಸಿಡಿಕ್ ಲಿಂಕೇಜ್ ಇಲ್ಲಿ ಫಾರ್ಮೇಶನ್ ಆಗೋದು. ಅರ್ಥ ಆಗ್ತಿದ್ದಲ್ವಾ ಎಷ್ಟು ಸಿಂಪಲ್ ಆಗಿದೆ? ಗ್ಲೂಕೋಸ್ ಸ್ಟ್ರಕ್ಚರ್ ಗೊತ್ತಾಯ್ತು ಅಂತಂದ್ರೆ ನೀವು ಅದನ್ನ ಕಂಬೈನ್ ಮಾಡಿ, ಎರಡು ಗ್ಲೂಕೋಸ್ ಕಂಬೈನ್ ಮಾಡಿ ಆಕ್ಸಿಜನ್ ಲಿಂಕೇಜ್ ಫಾರ್ಮೇಶನ್ ಮಾಡಿ ಮಾಲ್ಟೋಸ್ ಸ್ಟ್ರಕ್ಚರ್ನ ಬರಿಬಹುದು. ಸಿಂಪಲ್ ಆಗಿದೆ ಅಲ್ವಾ? ಕಷ್ಟನೇ ಇಲ್ಲ, ಟೂ ಮಾರ್ಕ್ಸ್, ಈಸಿಯಾಗಿ ಸ್ಕೋರ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಗ್ಲೂಕೋಸ್ ಸ್ಟ್ರಕ್ಚರ್ ಆಲ್ಫಾ ಡಿ ಹೆಂಗ್ ಬರುತ್ತೆ? ಎರಡ್ ಸಲಿ ಓ ಎಚ್, ಅದಾದ್ಮೇಲೆ ಹೆಚ್ಚು, ಅದಾದ್ಮೇಲೆ ಓ ಎಚ್, ಓಕೆನಾ. ಸೊ ಅದು ಅಪೋಸಿಟ್ ಆಗಿ ಏನು, ಓ ಎಚ್ ಗೆ ಹೆಚ್ ಅಪೋಸಿಟ್ ಆಗಿ ಬರೀರಿ, ಹೆಚ್ ಗೆ ಓ ಎಚ್ ಬರ್ಕೊಳ್ಳಿ, ಇಷ್ಟೇ ಸ್ಟ್ರಕ್ಚರ್. ಅರ್ಥ ಆಗ್ತಿದ್ಯಲ್ಲ? ಸೊ ಟೂ ಮಾರ್ಕ್ಸ್ಗೆ ನೀಟಾಗಿ ಸ್ಟ್ರಕ್ಚರ್ ಬರೀರಿ, ಸ್ಟ್ರಕ್ಚರ್ ಕೆಳಗಡೆ ನೀವು ಹೆಸರು ಕೂಡ ಮೆನ್ಷನ್ ಮಾಡಬೇಕು, ದಟ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಪ್ಲಸ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್, ಓಕೆನಾ. ಸೊ ಟೂ ಮಾರ್ಕ್ಸ್ಗೆ ಅರ್ಥ ಆಗಿದೆ. ಅಕಸ್ಮಾತ್ ನಿಮಗೆ ಏನಾದ್ರೂ ಮಾಲ್ಟೋಸ್ ಸ್ಟ್ರಕ್ಚರ್ ಕೊಡ್ಲಿಲ್ಲ ಅಂದಿದ್ರೆ ಅವ್ರು ಏನ್ ಮಾಡ್ತಾರೆ, ನಿಮಗೆ ಸ್ವಲ್ಪ ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ಬೇಕಲ್ಲ, ಅವಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವರು ರೈಟ್ ದಿ ಮೋನೋಮರ್, ರೈಟ್ ದಿ ಮೋನೋಮರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂತ ಕೇಳ್ತಾರೆ ಕ್ವಶನ್. ಅರ್ಥ ಆಗ್ತಿದ್ಯಾ? ರೈಟ್ ದಿ ಮೋನೋಮರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂದ್ರೆ, ಮೋನೋಮರ್ ಸ್ಟ್ರಕ್ಚರ್ ಅಂದ್ರೆ ಈ ಮಾಲ್ಟೋಸ್ ಯಾವ್ದ್ರಿಂದ ಆಗಿರೋದು? ಗ್ಲುಕೋಸ್ ಇಂದ ಆಗಿರೋದು. ಮೋನೋಮರ್ ಬರೀರಿ ಅಂತ ಅಂದ್ರೆ ಎರಡು ಆಲ್ಫಾ ಡಿ ಗ್ಲುಕೋಸ್ ಇಂದಾನೇ ಆಗಿರೋದು. ಸೊ ಹಾಗಾಗಿ ಒಂದು ಸ್ಟ್ರಕ್ಚರ್ ತೋರಿಸ್ಬೇಕು, ಮೋನೋಮರ್ ಸಿಂಗಲ್, ಇದೆರಡರಲ್ಲಿ ಸಿಂಗಲ್ ಯೂನಿಟ್, ಒಂದು ಯೂನಿಟ್ ನ ತೆಗೆದು ತೋರಿಸ್ಬೇಕು, ಓಕೆನಾ. ಸೊ ಈ ಇದನ್ನ ಮಾತ್ರ ಬರೆದು ತೋರಿಸ್ಬೇಕು, ಈ ಸ್ಟ್ರಕ್ಚರ್ ನ ಮಾತ್ರ ಬರೆದು ತೋರಿಸ್ಬೇಕಾಗುತ್ತೆ. ಸೊ ಇದು ಓ ಎಚ್, ಇಲ್ಲಿ ಹೆಚ್ಚು, ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಅಂತ ನೀವು ಬರೆದು ತೋರಿಸ್ಬೇಕು. ವಾಟ್ ಇಸ್ ದಿ ಮೋನೋಮರ್ ಆಫ್ ಮಾಲ್ಟೋಸ್ ಅಂದ್ರೆ ದಟ್ ಇಸ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್, ಆ ಗ್ಲುಕೋಸ್ ನ ಸ್ಟ್ರಕ್ಚರ್ ನ ಬರೆದು ತೋರಿಸ್ಬೇಕು. ಇದು ಒಂದ್ ಮಾರ್ಕ್ಸ್ ಇರುತ್ತೆ, ಈ ತರ ಕ್ವಶನ್ ಬಂದ್ರು, ರೈಟ್. ಕ್ಲಿಯರ್ ಆಯ್ತಲ್ಲ, ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಒನ್ ಬಂದು ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸ್ ನೋಡಿ, ಲ್ಯಾಕ್ಟೋಸ್ ಆನ್ ಹೈಡ್ರಾಲಿಸಿಸ್ ನಿಮ್ಗೆ ಏನ್ ಫಾರ್ಮೇಶನ್ ಮಾಡುತ್ತೆ? ಸೊ ಲ್ಯಾಕ್ಟೋಸ್ ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಬೀಟಾ ಡಿ ಗ್ಯಾಲಕ್ಟೋಸ್, ಗ್ಯಾಲಕ್ಟೋಸ್ ಫಾರ್ಮೇಶನ್ ಮಾಡುತ್ತೆ ಪ್ಲಸ್ ಬೀಟಾ ಡಿ ಗ್ಲುಕೋಸ್, ಓಕೆನಾ. ನೆನ್ಪಿಟ್ಕೊಂಡಿರ್ಬೇಕು, ಕ್ವಶನ್ ಯಾವ ತರ ಆದ್ರೂ ಬರ್ಬೋದು. ಲ್ಯಾಕ್ಟೋಸ್ ಆನ್ ಹೈಡ್ರಾಲಿಸಿಸ್ ಏನ್ ಫಾರ್ಮೇಶನ್ ಮಾಡುತ್ತೆ? ಬೀಟಾ ಡಿ ಗ್ಯಾಲಕ್ಟೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲುಕೋಸ್. ಸೊ ಒಂದು ಲ್ಯಾಕ್ಟೋಸ್ ಫಾರ್ಮೇಶನ್ ಆಗ್ತಿರೋದು ಯಾವ್ದ್ರಿಂದ? ಬೀಟಾ ಡಿ ಗ್ಯಾಲಕ್ಟೋಸ್ ಮತ್ತೆ ಗ್ಲುಕೋಸ್ ಇಂದ, ರೈಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಬ್ಸರ್ವ್ ಮಾಡಿ ಇಲ್ಲಿ, ಬೀಟಾ ಎರಡು ಕೂಡ ನಿಮ್ಗೆ ಬೀಟಾ. ಸೊ ಹಾಗಾಗಿ ಓ ಎಚ್ ಗ್ರೂಪ್ ಎಲ್ಲಿರುತ್ತೆ? ಮೇಲ್ಗಡೆ ಇರುತ್ತೆ, ಹೌದಾ?
ಏಜ್ ಗ್ರೂಪ್ ಮೇಲ್ಗಡೆ ಇರುತ್ತೆ, ರೈಟ್. ಸೊ ನಾನು ಇವಾಗ ಸ್ಟ್ರಕ್ಚರ್ ಬರೆದು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಕೂತ್ಕೊಂಡು ಬೈ ಹ್ಯಾಟ್ ಮಾಡೋಕ್ಕಾಗಲ್ಲ, ಹೆಚ್ಚು ಓ ಎಚ್ ಹೆಚ್ ಓ ಎಚ್, ಸೊ ಸಾರಿ ಬೈ ಹ್ಯಾಟ್ ಅಲ್ಲ, ಅದೇ ಜಸ್ಟ್ ಒಂದೊಂದು ಬೈ ಹ್ಯಾಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಟ್ರಿಕ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ನೀವು ನೆನ್ಪಿಡ್ಕೋಬಹುದು, ಹೌದಾ? ರೈಟ್, ಓಕೆ. ಸೊ ಪ್ರತಿ ಎಂಡ್ಸ್ಗೂ ನಾನು ಏನ್ ಮಾಡ್ತೀನಿ, ಈ ತರ ಲೈನ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಪ್ರತಿ ಎಂಡ್ಸ್ಗೂ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ತರ ಡ್ರಾ ಮಾಡಿದೆ. ಏನಿರೋದು ನಮ್ಗೆ ಇಲ್ಲಿ ಬೀಟಾ ಡಿ ಗ್ಯಾಲೆಕ್ಟೋಸ್, ಅರ್ಥ ಮಾಡ್ಕೋಬೇಕು, ಗ್ಲೂಕೋಸ್ ಅಲ್ಲ ಇದು, ಗ್ಯಾಲೆಕ್ಟೋಸ್, ಇಲ್ಲಿ ಬೀಟಾ ಡಿ ಗ್ಲೂಕೋಸ್. ಓಕೆ, ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಈಗಾಗಲೇ ಗೊತ್ತಾಗಿದೆ, ಬೀಟಾ ಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ನಾನು ಏನ್ ಹೇಳಿದೆ, ಓ ಎಚ್ ಒಂದ್ಸತಿ ಬರುತ್ತೆ, ಓ ಎಚ್ ಎರಡ್ ಸಲ, ಅದಾಮೇಲೆ ಹೆಚ್ಚು, ಅದಾಮೇಲೆ ಓ ಎಚ್ ಬರುತ್ತೆ ಅಂತ ಹೇಳಿದೆ, ಹೌದಲ್ವಾ? ಇದು ಆಲ್ಫಾ ಡಿಗೆ. ಸೊ ಅಂದ್ರೆ ಇಲ್ಲಿ ಓ ಎಚ್ ಬರುತ್ತೆ, ಹೌದಾ? ಅರ್ಥ ಆಗ್ತಿದ್ಯಾ? ಸೊ ಓ ಎಚ್ ಓ ಎಚ್ ಓ ಎಚ್ ಓ ಎಚ್ ಹೆಚ್ಚು ಓ ಎಚ್, ಇಲ್ಲಿ ಸಿ ಎಚ್ ಟು ಓ ಎಚ್ ಅಂತ ಹೇಳಿದೆ, ಇದು ಆಲ್ಫಾಗೆ. ಈಗ ನಮ್ಗೆ ಕೇಳಿರೋದು ಬೀಟಾ, ಹಾಗಾಗಿ ನಾನು ಏನ್ ಮಾಡ್ತೀನಿ, ಈ ಓ ಎಚ್ ನ ಉಲ್ಟಾ ಬರ್ಕೋಬೇಕು, ಇಲ್ಲಿ ಬರ್ಕೋಬೇಕು, ಯಾವ ಪೊಸಿಷನ್, ಈ ಫಸ್ಟ್ ಪೊಸಿಷನ್ ಅಲ್ಲಿ. ಸೊ ಓ ಎಚ್ ಇಲ್ಲಿ ಬರ್ಕೊಂಡೆ, ಹೆಚ್ ಇಲ್ಲಿ ಬರ್ಕೊಂಡೆ, ಓಕೆ, ಅರ್ಥ ಆಗ್ತಿದಲ್ವಾ? ಇದೊಂದು ಪೊಸಿಷನ್ ಅಲ್ಲಿ ಚೇಂಜ್ ಆಗುತ್ತೆ, ಬೀಟಾ ಬಂದಿದ್ದಕ್ಕೆ ಓ ಎಚ್ ನ ಮೇಲೆ ಬರ್ಕೊಂಡಿದ್ದೀನಿ, ಹೆಚ್ ನ ಕೆಳಗಡೆ ಬರ್ಕೊಂಡಿದ್ದೀನಿ, ರೈಟ್. ಸೊ ಇವಾಗ ಈ ತರ ಸೆಟ್ ಆಗಿದೆ. ಈಗ ಅಪೋಸಿಟ್ ಆಗಿ ಓ ಎಚ್ ಗೆ ಹೆಚ್ಚು, ಹೆಚ್ ಗೆ ಓ ಎಚ್, ಓ ಎಚ್ ಗೆ ಹೆಚ್, ರೈಟ್. ಬೀಟಾ ಅಂದ್ರೆ ಇದೊಂದೇ ಜಾಗದಲ್ಲಿ ನಿಮ್ಗೆ ಫ್ಲಿಪ್ ಆಗೋದು, ನೆನ್ಪಿಟ್ಕೊಳ್ಳಿ. ಬೀಟಾ ಡಿ ಗ್ಲೂಕೋಸ್, ಅರ್ಥ ಆಗಿದೆ ಅಲ್ವಾ? ಇದು ಬೀಟಾ ಡಿ ಗ್ಲೂಕೋಸ್ ಸ್ಟ್ರಕ್ಚರ್ ಬಂತು. ಈಗ ಬೀಟಾ ಡಿ ಗ್ಯಾಲೆಕ್ಟೋಸ್ ಬರೆಯೋಣ. ಸೊ ಬೀಟಾ ಡಿ ಗ್ಲೂಕೋಸ್ಗೂ ಬೀಟಾ ಡಿ ಗ್ಯಾಲೆಕ್ಟೋಸ್ಗೂ ಏನ್ ವ್ಯತ್ಯಾಸ ಅಂತ ಹೇಳ್ಕೊಟ್ಬಿಡ್ತೀನಿ ಫಸ್ಟ್ ನೋಡಿ. ಇಲ್ಲಿ ಫಸ್ಟ್ ನಂಬರಿಂಗ್ ಕೊಟ್ಬಿಡ್ತೀನಿ, 1, 2, 3, 4, 5 and 6, ಹೌದಾ? ಸೊ ಬೀಟಾ ಡಿ ಗ್ಲೂಕೋಸ್ಗೂ ಮತ್ತೆ ಬೀಟಾ ಡಿ ಗ್ಯಾಲೆಕ್ಟೋಸ್ಗೂ ಫೋರ್ತ್ ಕಾರ್ಬನ್ ಆಟಮ್ ಅಲ್ಲಿ ನಿಮ್ಗೆ ಚೇಂಜಸ್ ಬರುದು. ಸೊ ಗ್ಯಾಲೆಕ್ಟೋಸ್ ಅಲ್ಲಿ ಫೋರ್ತ್ ಕಾರ್ಬನ್ ಆಟಮ್ ಅಲ್ಲಿ, ಸೊ ಓ ಎಚ್ ಮತ್ತೆ ಹೆಚ್ ಗ್ರೂಪ್ ವೇರಿಯೇಷನ್ ಇರುತ್ತೆ, ಚೇಂಜಸ್ ಆಗಿರುತ್ತೆ ಅಷ್ಟೇ, ಓಕೆನಾ? ಸೊ ಗ್ಲೂಕೋಸ್ ಅಲ್ಲಿ ಓ ಎಚ್ ಕೆಳಗಡೆ ಇತ್ತು ಅಂದ್ರೆ ಗ್ಯಾಲೆಕ್ಟೋಸ್ ಅಲ್ಲಿ ಓ ಎಚ್ ಮೇಲಿರುತ್ತೆ. ಸೊ ಓ ಎಚ್ ಹೆಚ್ ಈ ತರ ಇರುತ್ತೆ ನಿಮ್ಮ ಗ್ಯಾಲೆಕ್ಟೋಸ್ ಕಾರ್ಬನ್ ಫೋರ್ ಅಲ್ಲಿ, ಅರ್ಥ ಆಗ್ತಿದ್ಯಾ? ಸೊ ನಾನು ಇವಾಗ ಬರಿತೀನಿ ನೋಡಿ. ಸೊ ಬೀಟಾ ಅಂದ ತಕ್ಷಣ ಓ ಎಚ್ ಗ್ರೂಪ್ ಫಸ್ಟ್ ಗ್ರೂಪ್ ಅಲ್ಲಿ ಮೇಲಿರಬೇಕು, ಓ ಎಚ್ ಹೆಚ್ ಓ ಎಚ್, ಓಕೆ, ಇದೇ ತರ ಸ್ಟ್ರಕ್ಚರ್ ಬರುತ್ತೆ, ಹೆಚ್ ಓ ಎಚ್. ಅದಾದ್ಮೇಲೆ ಈ ಪೊಸಿಷನ್ ಅಲ್ಲಿ ಚೇಂಜಸ್ ಬರೋದು ನಿಮಗೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಉಲ್ಟಾ ಬರ್ಕೊಳ್ಳಿ, ಇದು ಓ ಎಚ್ ಬರ್ಕೋತೀರಾ, ಇದು ಹೆಚ್ ಬರ್ಕೋತೀರಾ, ಅಂಡ್ ಸಿ ಎಚ್ ಟು ಓ ಎಚ್ ಹೆಚ್, ಅರ್ಥ ಆಗ್ತಿದ್ಯಾ? ಎರಡೂ ಸ್ಟ್ರಕ್ಚರ್ ಒಂದೇ ತರ ಇದೆ, ಎಲ್ಲಿ ಚೇಂಜಸ್ ಆಗ್ತಿದೆ ಅಂದ್ರೆ ಈ ಫೋರ್ತ್ ಪೊಸಿಷನ್ ಅಲ್ಲಿ ಚೇಂಜಸ್ ಆಗ್ತಿದೆ, ಅಬ್ಸರ್ವ್ ಮಾಡಿ. ಫೋರ್ತ್ ಪೊಸಿಷನ್ ಗ್ಯಾಲೆಕ್ಟೋಸ್, ಅರ್ಥ ಆಗಿದೆ ಅಲ್ವಾ? ಈಗ ಎರಡು ಸ್ಟ್ರಕ್ಚರ್ ಬರೆದ್ಮೇಲೆ ನಾನು ಏನ್ ಮಾಡ್ಬೇಕು, ನಾನು ಏನ್ ಹೇಳ್ದೆ, ರಿಮೂವಲ್ ಆಫ್ ವಾಟರ್ ಆಗ್ಬೇಕು. ರಿಮೂವಲ್ ಆಫ್ ವಾಟರ್ ಎಚ್ ಟು ಓ ಆಗ್ಬೇಕು, ಆಗ ನಿಮಗೆ ಓ ಲಿಂಕೇಜ್ ಸಿಗುತ್ತೆ. ಸೊ ಹಾಗಾಗಿ ಎಚ್ ಟು ಓ ರಿಮೂವ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ರಿಮೂವ್ ಮಾಡಿದ್ರೆ ನಿಮಗೆ ಓ ಎಚ್ ಸಿಗಲ್ಲ. ಸೊ ಈ ಗ್ರೂಪ್ ಈ ಗ್ರೂಪ್ ನ ನಾವು ರಿಮೂವ್ ಮಾಡೋದು, ಓಕೆನಾ? ಸೊ ಎರಡು ಗ್ರೂಪ್ ನು ಕಂಬೈನ್ ಮಾಡ್ತೀವಿ, ಆಗ ಎಚ್ ಟು ಓ ರಿಮೂವ್ ಮಾಡಿ ಇಲ್ಲಿ ಓ ಲಿಂಕೇಜ್ ಬರುತ್ತೆ. ಸೊ ನೋಡಿ, ಈ ತರ ಓ ಲಿಂಕೇಜ್ ಫಾರ್ಮೇಶನ್ ಆಗುತ್ತೆ, ಆಗ್ತಿದ್ಯಾ? ಓ ಎಚ್ ಗ್ರೂಪ್ ಓ ಎಚ್ ಗ್ರೂಪ್ ಝೆಡ್ ಫಾರ್ಮ್ ಅಲ್ಲಿ ನಿಮಗೆ, ಅಂದ್ರೆ ಒಂದು ಮೇಲ್ಗಡೆ ಮತ್ತೆ ಇನ್ನೊಂದು ಕೆಳಗಡೆ. ಸೊ ಓ ಎಚ್ ಗ್ರೂಪ್ ಓ ಎಚ್ ಗ್ರೂಪ್ ನ ಕಂಬೈನ್ ಮಾಡಿ ರಿಮೂವಲ್ ಆಫ್ ವಾಟರ್ ಫಾರ್ಮೇಶನ್ ಆಗುತ್ತೆ, ಅಲ್ಲಿ ಆಕ್ಸಿಜನ್ ಲಿಂಕೇಜ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಲ್ಯಾಕ್ಟೋಸ್ ಸ್ಟ್ರಕ್ಚರ್. ಅರ್ಥ ಆಗಿದ್ದಲ್ವಾ ಹೇಗೆ ಬರೆಯೋದು ಅಂತ, ನೆನ್ಪಿಟ್ಕೊಳ್ಳಿ. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಒಂದು ನೆನ್ಪಿಟ್ಕೊಂಡ್ರೆ ಮಿಕ್ಕಿದೆಲ್ಲ ಬರಿಬಹುದು. ಗ್ಯಾಲೆಕ್ಟೋಸ್ ಅಂತ ಬಂದಾಗ ಕಾರ್ಬನ್ ಫೋರ್ ಅಲ್ಲಿ ಮಾತ್ರ ನಿಮ್ಗೆ ಫ್ಲಿಪ್ ಆಗುತ್ತೆ. ಗ್ಲೂಕೋಸ್ಗೂ ಮತ್ತೆ ಗ್ಯಾಲೆಕ್ಟೋಸ್ಗೂ ಕಂಪೇರ್ ಮಾಡಿದ್ರೆ ನಾಲ್ಕನೇ ಪೊಸಿಷನ್ಗೆ ಗ್ಲೂಕೋಸ್ನ ಕಂಪೇರ್ ಮಾಡಿದಾಗ ಫ್ಲಿಪ್ ಆಗಿರುತ್ತೆ. ಓ ಎಚ್ ಗ್ರೂಪ್ ಮೇಲೆ ಹೋಗಿರುತ್ತೆ, ಎಚ್ ಗ್ರೂಪ್ ಕೆಳಗಡೆ ಬಂದಿರುತ್ತೆ, ರೈಟ್? ಅರ್ಥ ಆಗಿದಲ್ವಾ, ಕ್ಲಿಯರ್ ಆಗಿದ್ದಲ್ವಾ? ವೆರಿ ಇಂಪಾರ್ಟೆಂಟ್ ಫಾರ್ 2 marks, ರೈಟ್. ಸೊ ಪ್ರತಿ ಸ್ಟ್ರಕ್ಚರ್ ಬರೆದ್ಮೇಲೆ ಅದ್ರ ಹೆಸರು ಮೆನ್ಷನ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ, ಆಗ ಮಾತ್ರ ನಿಮ್ಗೆ 2 marks ಕಂಪ್ಲೀಟ್ ಆಗಿ ಸಿಗೋದು. ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಬಂದು ಸುಕ್ರೋಸ್. ಈ ಸ್ಟ್ರಕ್ಚರ್ ಸುಮಾರು ಸತಿ ಕೇಳಿದ್ದಾರೆ. ಸುಕ್ರೋಸ್ ಅಗೇನ್ ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಸುಕ್ರೋಸ್ ನ ಆನ್ ಹೈಡ್ರಾಲಿಸಿಸ್ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ, ಪ್ಲಸ್ ಬೀಟಾ ಡಿ ಮೈನಸ್ ಫ್ರುಕ್ಟೋಸ್ ಫಾರ್ಮೇಶನ್ ಆಗುತ್ತೆ. ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಫಾರ್ಮೇಶನ್ ಆಗೋದು ಇಲ್ಲಿ, ರೈಟ್. ಸೊ ನಿಮಗೆ ಇಲ್ಲಿ ಗ್ಲೂಕೋಸ್ ಸ್ಟ್ರಕ್ಚರ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಸ್ಟ್ರಕ್ಚರ್ ಗೊತ್ತಾಗಿದೆ, ಹಾಗೇನೆ ಸೊ ಬೀಟಾ ಡಿ ಫ್ರಕ್ಟೋಸ್ ಗೊತ್ತಿರ್ಬೇಕು ನಿಮಗೆ. ಸೊ ಫ್ರಕ್ಟೋಸ್ ಸ್ಟ್ರಕ್ಚರು ಗೊತ್ತಿರ್ಬೇಕು, ರೈಟ್. ಸೊ ಫಸ್ಟ್ ಬರ್ದ್ಬಣ್ಣ ಫ್ರಕ್ಟೋಸ್.
ಸೊ ಇವಾಗ ಆಲ್ಫಾ ಡಿ ಫ್ರಕ್ಟೋಸ್ ಬರಿತೀನಿ ಅಂತ ಅನ್ಕೊಳ್ಳಿ. ಸೊ ಆಲ್ಫಾ ಅಂದ್ರೆ ಏನಂತ ಹೇಳಿದೆ, ಓಎಚ್ ಗ್ರೂಪ್ ಯಾವಾಗಲೂ ಕೆಳಗಡೆ ಇರುತ್ತೆ ಅಂತ ಹೇಳಿದೆ. ಓಕೆನಾ, ಓಎಚ್ ಗ್ರೂಪ್ ಕೆಳಗಡೆ ಇರುತ್ತೆ ಅಂತ, ರೈಟ್. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈಗ ನಾನು ನಂಬರಿಂಗ್ ಕೊಡ್ತೀನಿ 1, 2, 3, 4, 5 and 6. ಇದು ನಂಬರಿಂಗ್, ನಂಬರಿಂಗ್ನ ನೀವು ನೆನ್ಪಿಟ್ಕೊಬಿಡ್ಬೇಕು. 1, 2, 3, 4, 5, 6. ಇದ್ರಲ್ಲಿ ಏನತ್ತೆ, ಫ್ರಕ್ಟೋಸ್ ಅಲ್ಲಿ ಫಸ್ಟ್ ಪೊಸಿಷನ್ ಸಿ ಎಸ್ ಟು ಓಎಚ್, ಸಿಕ್ಸ್ತ್ ಪೊಸಿಷನ್ ಸಿ ಎಸ್ ಟು ಓಎಚ್ ಅಂತ ಬರ್ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಿಂಗ್ ಬರ್ಕೊಂಡ್ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಓಎಚ್ ಒಂದ್ಸಲಿ ಎಚ್ ಒಂದ್ಸಲಿ, ಓಎಚ್ ಒಂದ್ಸಲಿ ಎಚ್ ಒಂದ್ಸಲಿ ಬರೀರಿ. ಓಕೆನಾ, ಓಎಚ್ ಒಂದ್ಸಲಿ ಎಚ್, ಓಎಚ್ ಒಂದ್ಸಲಿ ಎಚ್ ಒಂದ್ಸಲಿ, ಈ ತರ ಬರಿಬೇಕಾಗುತ್ತೆ. ಸೊ ಇದು ಆಲ್ಫಾ ಡಿ ಫ್ರಕ್ಟೋಸ್ ಆಯ್ತು. ಓಕೆ, ಹಾಗಾದ್ರೆ ಬೀಟಾ ಡಿ ಏನಾಗಿರುತ್ತೆ? ಬೀಟಾ ಡಿ ಇದಕ್ಕೆ ಉಲ್ಟಾ ಆಗಿರುತ್ತೆ. ಇದನ್ನು ಇಲ್ಲಿ ಬರೆದು ತೋರಿಸ್ತೀನಿ, ಬೀಟಾ ಡಿ ಏನಾಗಬಹುದು ಅಂತ. ಯಾವ ಪೊಸಿಷನ್? ಫಸ್ಟ್ ಪೊಸಿಷನ್. ಬೀಟಾ ಡಿಗೆ ಇಲ್ಲಿ ಚೇಂಜಸ್ ಆಗುತ್ತೆ, ಓ ಎಚ್ ಮೇಲೆ ಹೋಗುತ್ತೆ, ಸಿ ಎಚ್ ಟು ಓ ಎಚ್ ಕೆಳಗಡೆ ಬರುತ್ತೆ. ಓಕೆನಾ, ಸೊ ಇಲ್ಲಿ ಫಿಲ್ಅಪ್ ಮಾಡಿಬಿಡೋಣ. ಓ ಎಚ್ ಓ ಎಚ್, ಓಕೆ. ಸೊ ಇಲ್ಲಿ ಹೆಚ್ಚು, ಇದು ಓ ಎಚ್, ಇದು ಓ ಎಚ್, ಇದು ಹೆಚ್ಚು, ದಿಸ್ ಒನ್ ಇಸ್ ಹೆಚ್ಚು, ಸಿ ಎಚ್ ಟು ಓ ಎಚ್, ಕರೆಕ್ಟ್ ಆಗಿದೆಯಾ? ಒನ್, ಓ ಇಲ್ಲಿಂದ ಪೊಸಿಷನ್, ಓಕೆ. ದಿಸ್ ಒನ್ ಇಸ್ 1, 2, 3, 4, 5 and 6. ಓಕೆ, ಸೊ ಈ ತರ ನಂಬರಿಂಗ್ ಕೊಟ್ಟಿದ್ವಿ, ಕರೆಕ್ಟ್. ಸೊ ಇದು ಬಂದು ಬೀಟಾ ಡಿ ಫ್ರಕ್ಟೋಸ್, ಬೀಟಾ ಡಿ ಫ್ರಕ್ಟೋಸ್. ಸೊ ಇವಾಗ ನಿಮ್ಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ, ಇಲ್ಲಿಗೆ ಬರ್ದಿರೋದಕ್ಕೂ ಇಲ್ಲಿಗೆ ಬರ್ತಿದ್ದಕ್ಕೂ ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಏನಾಗಿದೆ ಇಲ್ಲಿ? ಸೊ ಇಲ್ಲಿ ನೋಡಿ, ನಂಬರಿಂಗ್ ಇಲ್ಲಿದೆ 1, 2, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ 1, 2, 3, 4, 5, 6 ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ವಿ. ಬಟ್ ಇಲ್ಲಿ ಕೊಟ್ಟಿರೋ ಸ್ಟ್ರಕ್ಚರ್ ಅಲ್ಲಿ ನಂಬರಿಂಗ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಆಗಿದೆ 1, 2, 3, 4, 5, 6. ಸೊ ಇಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಸ್ಟ್ರಕ್ಚರ್ ಈಸಿ ಫಾರ್ಮೆಟ್ ಅಲ್ಲಿ, ಅಂದ್ರೆ ಒಂದು ನೀಟಾಗಿ ಕಾಣಿಸ್ಲಿ ಅನ್ನೋ ತರ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಸ್ಟ್ರಕ್ಚರ್ನ 180 degree ರೊಟೇಷನ್ ಮಾಡ್ಕೊಬಿಟ್ಟಿದ್ದಾರೆ. 180 degree ರೊಟೇಷನ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಪ್ರತಿಯೊಂದು ಫ್ಲಿಪ್ ಆಗೋಗ್ಬಿಟ್ಟಿದೆ ಅಲ್ಲಿ. ಸೊ ಪ್ರತಿಯೊಂದು ಫ್ಲಿಪ್ ಆಗ್ಬಿಟ್ಟು ನೋಡಿ, ನಾನು ಇನ್ನೊಂದ್ಸರಿ ಬರಿತೀನಿ ಇಲ್ಲಿ ಯಾವ ತರ ಫ್ಲಿಪ್ ಆಗಿದೆ ಅನ್ನೋದು, ಕನ್ಫ್ಯೂಷನ್ ಬೇಡ ಅನ್ನೋಕ್ಕೋಸ್ಕರ, ರೈಟ್. ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ, ಇಷ್ಟೊಂದೆಲ್ಲ ಸರ್ಕಸ್ ಬೇಡ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ನೋಡಿ, ನಂಬರಿಂಗ್ 1, 2, 3, 4, 5 and 6 ಈ ತರ ಫ್ಲಿಪ್ ಆಗೋಗಿದೆ. ಸೊ ಇವಾಗ ಫಸ್ಟ್ ಪೊಸಿಷನ್ ಅಲ್ಲಿ ಮತ್ತೆ ಸೆಕೆಂಡ್ ಪೊಸಿಷನ್ ಅಬ್ಸರ್ವ್ ಮಾಡಬಹುದು, 180 degree ರೊಟೇಷನ್ ಆಗಿದೆ. ಸೊ ಇದೆಲ್ಲ ಕೆಳಗಡೆ ಬಂದ್ಬಿಟ್ಟಿರುತ್ತೆ, ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ. ಓಕೆನಾ, ಸೊ ಆಗ ನಿಮ್ಗೆ ಸ್ಟ್ರಕ್ಚರು ಸಿ ಎಚ್ ಟು ಓ ಎಚ್ ಆಗಿರುತ್ತೆ, ಆಮೇಲೆ ಓ ಎಚ್, ರೈಟ್. ಸೊ ಆಮೇಲೆ ಥರ್ಡ್ ಪೊಸಿಷನ್ ಹೆಂಗಿದೆ, ಓ ಎಚ್ ಹೆಚ್ ಇದೆ, ಉಲ್ಟಾ ಬರ್ಕೋಬೇಕು, ಹೆಚ್ಚು ಓ ಎಚ್. ಸೊ ಫೋರ್ತ್ ಪೊಸಿಷನ್ ಹೆಚ್ ಓ ಎಚ್ ಇದೆ, ಓ ಎಚ್ ಹೆಚ್. ಅದಾದ್ಮೇಲೆ ಫಿಫ್ತ್ ಪೊಸಿಷನ್ ಅಲ್ಲಿ ಎಗೇನ್ ಕೆಳಗಡೆ ಇದೆ, ನಾ ಮೇಲ್ಗಡೆಗೆ ಬರ್ಕೋಬೇಕು. ಸೊ ಇದು ಫೈನಲ್ ಸ್ಟ್ರಕ್ಚರ್ ನಿಮ್ಗೆ ಈ ತರ ಅಪಿಯರ್ ಆಗುತ್ತೆ, ಯಾವುದು? ಬೀಟಾ ಡಿ ಫ್ರಕ್ಟೋಸ್. ಸೊ ಇದಕ್ಕೆ ನಾವು ಆಲ್ಫಾ ಡಿ ಗ್ಲೂಕೋಸ್ ಹಾಕ್ತಿವಿ, ದಟ್ ಈಸ್ ಓ ಎಚ್ ಓ ಎಚ್ ಎಚ್ ಓ ಎಚ್, ಹೌದಾ? ಇಲ್ಲಿ ಬಂದು ಸಿ ಎಚ್ ಟು ಓ ಎಚ್ ಇರುತ್ತೆ, ರೈಟ್. ಸೊ ಅಬ್ಸರ್ವ್ ಮಾಡಿ, ಇವಾಗ ಓ ಎಚ್, ಇಲ್ಲಿ ಹೆಚ್ಚು, ಅದಾಮೇಲೆ ಇದು ಕೂಡ ಹೆಚ್ಚು, ಇದು ಓ ಎಚ್, ಇದು ಹೆಚ್, ಇದು ಹೆಚ್, ರೈಟ್. ಸೊ ಇವಾಗ ಏನ್ ಮಾಡ್ಬೇಕು, ಇದೆರಡರ ಮಧ್ಯೆ ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ ಬೈ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಓ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಫೈನಲ್ ನಿಮ್ಗೆ ಈ ಸ್ಟ್ರಕ್ಚರ್ ಬಂದಿದೆ. ಅರ್ಥ ಆಗ್ತಿದ್ಯಾ ಹೇಗೆ ಸ್ಟ್ರಕ್ಚರ್ ಬರ್ದಿರೋದು ಅಂದ್ಬಿಟ್ಟು, ರೈಟ್. ಸೊ ನೋಡಿ, ಲಿಂಕೇಜ್ ಎಲ್ಲ ಆಗ್ತಿದೆ ಇಲ್ಲಿ, ಇಲ್ಲಿ ಮತ್ತೆ ಸಿ ಒನ್ ಸಿ ಟು ಮಧ್ಯನೇ ಲಿಂಕೇಜ್ ಆಗ್ತಾ ಇರುತ್ತೆ. ಸಿ ಒನ್ ಸಿ ಟು ಲಿಂಕೇಜ್ ಅಂತ ಕರಿತೀವಿ, ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಒನ್ ಇಸ್ ಸಿ ಒನ್ ಸಿ ಟು ಲಿಂಕೇಜ್, ಯಾವುದು? ಸುಕ್ರೋಸ್. ಅದೇ ನೀವು ಲ್ಯಾಕ್ಟೋಸ್ ಬಂತು ಅಂದ್ರೆ ಸಿ ಒನ್ ಸಿ ಫೋರ್, ಇದು ಕೂಡ ನಿಮ್ಗೆ 1 marks ಕ್ವಶನ್ ಬರುತ್ತೆ, ಸಿ ಒನ್ ಸಿ ಫೋರ್ ಲಿಂಕೇಜ್. ಇನ್ನು ಮಾಲ್ಟೋಸ್ ಬಂದ್ರು ನಿಮ್ಗೆ ಸಿ ಒನ್ ಸಿ ಫೋರ್ ಲಿಂಕೇಜ್. ಅರ್ಥ ಆಗಿದ್ಯಾ ಹೇಗೆ ಸ್ಟ್ರಕ್ಚರ್ಸ್ ಬರ್ದಿದ್ದೀವಿ ಅಂತ, ರೈಟ್? ಐ ಹೋಪ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಮ್ಮೆ ನಾನು ಇದ್ರದ್ದು ಸ್ಟ್ರಕ್ಚರ್ ಬರೆದು ತೋರಿಸ್ತೀನಿ, ಇನ್ನೊಂಥರ ಸ್ಟ್ರಕ್ಚರ್ ಹೇಗೆ ಬರೀಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ನೊಂಥರ ಸ್ಟ್ರಕ್ಚರ್ ಬರೆದು ತೋರಿಸ್ತೀನಿ. ಈಗ ನೋಡಿ, ಮೇಲೆ ಕೆಳಗಡೆ ಪೊಸಿಷನ್ ಮಾಡಿಕೊಂಡು ಬರ್ಕೋಬಹುದು. ನೀವು ಕೆಲವೊಂದು ಬುಕ್ಸ್ನ ತೆಗೆದು ನೋಡಿದ್ರೆ ನಿಮಗೆ ಥರ ಸ್ಟ್ರಕ್ಚರ್ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳಿದ್ವಿ, ಓ ಎಚ್ ಓ ಎಚ್ ಹೆಚ್ ಓ ಎಚ್ ಸಿ ಎಚ್ ಟು ಓ ಎಚ್.
ಓಕೆ. ಸೊ ಇದು ಅಪೋಸಿಟ್ ಆಗಿ ಹೆಚ್ಚು ಹೆಚ್ಚು ಓ ಹೆಚ್ಚು ಹೆಚ್ಚು ಇದನ್ನ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ಯಾವ ನಂಬರಲ್ಲೂ ನೀವು ಹೆಚ್ಚು ಮಿಸ್ ಮಾಡ್ತಂದ್ರು ಪ್ರಾಬ್ಲಮೇ ನಿಮಗೆ, ಎಲ್ಲೂ ಹೆಚ್ಚಿನ ಮಿಸ್ ಮಾಡೋಂಗಿಲ್ಲ. ಹೆಚ್ಚು ಓ ಹೆಚ್ಚು ಎಲ್ಲ ಕಡೆನೂ ಎಕ್ಸಾಕ್ಟ್ ಆಗಿ ನೀವು ಬರ್ತಿರಬೇಕು. ಸೊ 1, 2, 3, 4, 5 and 6 ಪೊಸಿಷನ್ ಆಯಿತು. ಇನ್ನು ಫ್ರಕ್ಟೋಸ್ ಅಲ್ಲಿ ಬಂದು ನಿಮಗೆ ಇದು ಬೀಟಾ ಡಿ ಫ್ರಕ್ಟೋಸ್ ಆಗಿರೋದ್ರಿಂದ ನಿಮಗೆ ಸೊ ಓ ಎಚ್ ಗ್ರೂಪ್ ಮೇಲ್ಗಡೆ ಬಂದಿರುತ್ತೆ, ಸಿ ಎಚ್ 2 OH ಗ್ರೂಪ್ ಕೆಳಗಡೆ ಇರುತ್ತೆ, ರೈಟ್. ಸೊ ಅದಾದ್ಮೇಲೆ ಓ ಎಚ್ ಹೆಚ್ಚು ಓ ಎಚ್ ಹೆಚ್ಚು ಬಂದಿರುತ್ತೆ, ಸಿ ಎಚ್ 2 OH ಇಲ್ಲಿ ಏನ್ ಬಂದಿರುತ್ತೆ ಹೆಚ್ಚು, ಇದು ಓ ಎಚ್ ಆಯ್ತು. ಸೊ ಇಲ್ಲಿ ನೋಡಿ 1, 2, 3, 4, 5, 6 ಆಯ್ತು ನೋಡಿ. ಇಲ್ಲಿ ಸಿ ಒನ್ ಇದು ಸಿ ಟು, ಸಿ ಒನ್ ಸಿ ಟು ಲಿಂಕೇಜ್ ಹೀಗೆ ಒಂದ್ರ ಕೆಳಗಡೆ ಒಂದು ಲಿಂಕೇಜು ಮಾಡಬಹುದು. ಸಿ ಒನ್ ಸಿ ಟು ಲಿಂಕೇಜ್ ಇದು ತುಂಬಾ ಈಸಿ ಆಗಿದೆ. ಇಲ್ಲಿ ಓ ಎಚ್ ಇದೆ, ಇಲ್ಲೂ ಓ ಎಚ್ ಇದೆ, ಇದೆರಡರ ಮಧ್ಯೆ ನಿಮ್ಗೆ ರಿಮೂವಲ್ ಆಫ್ ವಾಟರ್ ಫಾರ್ಮೇಶನ್ ಆಗುತ್ತೆ ಅಂಡ್ ಫೈನಲಿ ಆಕ್ಸಿಜನ್ ಲಿಂಕೇಜ್ ಬರುತ್ತೆ. ತೋರಿಸ್ತೀನಿ ಈಗ ಯಾವ ತರ ಬರುತ್ತೆ ಅಂತಂದ್ರಿ. ನೋಡಿ ಇಲ್ಲಿ ಇದೆರಡರ ಮಧ್ಯ ಸ್ವಲ್ಪ ನಾನು ಈ ಕಡೆ ಬರ್ಕೋಬಿಟ್ಟಿದ್ದೀನಿ, ಅದು ಸ್ಟ್ರಕ್ಚರ್ನ ಸ್ಟ್ರೈಟ್ ಆಗಿ ಬರ್ಕೋಬೇಕಾಗಿತ್ತು. ಓಕೆ, ಸೊ ನೋಡಿ ಈ ತರ ನಿಮ್ಗೆ ಲಿಂಕೇಜ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಗ್ಲೈಕೋಸಿಡಿಕ್ ಲಿಂಕೇಜ್, ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಶನ್ ಆಗಿದೆ ನಿಮ್ಗೆ ಸಿ ಒನ್ ಅಂಡ್ ಸಿ ಟು ಮಧ್ಯೆ. ಅರ್ಥ ಆಗ್ತಿದ್ಯಾ? ಒಂದ್ರ ಕೆಳಗಡೆ ಒಂದ್ ಬರ್ದಿದೀವಿ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಒಂದ್ರ ಪಕ್ಕ ಒಂದಿದೆ, ಅದ್ ಹೇಗ್ ಫಾರ್ಮೇಶನ್ ಆಗಿದೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಎಗೇನ್ ದಿಸ್ ಇಸ್ ಫಾರ್ 2 marks. ಪ್ರತಿ ಸ್ಟ್ರಕ್ಚರ್ ಕೆಳಗಡೆ ಅದರ ಹೆಸರನ್ನ ಬರೀರಿ. ಸೊ ಮರೆಯಕ್ ಹೋಗ್ಬಿಡಿ, 2 marks ನಿಮ್ಗೆ ಕಂಪ್ಲೀಟ್ ಆಗಿ ಸಿಗ್ಬೇಕು ಅಂತಂದ್ರೆ ಇದು ನೀಟ್ ಆಗಿ ಬರೆದು ತೋರಿಸ್ಬೇಕು. ಓಕೆನಾ? ಸೊ ಎಲ್ಲೂ ಕೂಡ ವಾಯ್ಸ್ ಮತ್ತೆ ಹೆಚ್ಚು ಕೂಡ ಮಿಸ್ ಆಗಂಗಿಲ್ಲ. ಮತ್ತೆ ಫ್ಲಿಪ್ ಉಲ್ಟಾ ಪಲ್ಟಾ ಬರ್ದಿದ್ರು ಮಾರ್ಕ್ಸ್ ಕಟ್ ಆಗೋಗುತ್ತೆ, ಎಕ್ಸಾಕ್ಟ್ ಆಗಿರ್ಬೇಕು. ಆಗಿದಲ್ವಾ? ರೈಟ್. ಸೊ ಕಂಪ್ಲೀಟ್ ಲ್ಯಾಕ್ಟೋಸ್ ಮಾಲ್ಟೋಸ್ ಮತ್ತೆ ಸುಕ್ರೋಸ್ದು ಸೊ ಕಂಪ್ಲೀಟ್ ಥಿಯರಿ ಪಾರ್ಟ್ ನಿಮ್ಗೆ ಬೇಕಿತ್ತು ಅಂತಂದ್ರೆ, ಇಲ್ಲಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸೊ ನೆಕ್ಸ್ಟ್ ಅಮೈಲೋಸ್ ಅಮೈಲೋಸ್ ಪೆಕ್ಟಿನ್ ಈ ತರ ಕಂಪ್ಲೀಟ್ ಸ್ಟ್ರಕ್ಚರ್ಸ್ ಬಗ್ಗೆ, ಇಲ್ಲ ಅಂತಂದ್ರೆ ಹೋಲ್ ಚಾಪ್ಟರ್ ನಮ್ಗೆ ಬೇಕು. ಈ ಬಯೋಮಾಲಿಕ್ಯೂಲ್ಸ್ ಪ್ರತಿ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಮತ್ತೆ ಎಂ ಸಿ ಕ್ಯೂಸ್ ಕ್ವಶನ್ಸ್ ಬೇಕು, ವಿಡಿಯೋ ಲೆಕ್ಚರ್ಸ್ ಬೇಕು ಅಂತಂದ್ರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ನೀವು ಫಿಸಿಕ್ಸ್ ಪೆಪ್ಟಾಕ್ ಆಪ್, ಫಿಸಿಕ್ಸ್ ಪೆಪ್ಟಾಕ್ ಆಪ್ ಅಂತ ಬರುತ್ತೆ. ಸೊ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾನು ಪಾಠ ಮಾಡಿದ್ದೀನಿ, ಪ್ರತಿ ಚಾಪ್ಟರ್ದು ನಿಮಗೆ ವಿಡಿಯೋಸ್ ಸಿಗುತ್ತೆ, ಮತ್ತೆ ನೋಟ್ಸು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೊ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಆ್ಯಪ್ಗೆ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಅಮೈಲೇಸ್. ಸೊ ಅಮೈಲೇಸ್ ಸ್ಟ್ರಕ್ಚರ್ ನೋಡಿ, ಇದು ಆಕ್ಚುಲಿ ಅಮೈಲೇಸ್ ಸ್ಟ್ರಕ್ಚರ್. ಓಕೆನಾ? ಸೊ ಸ್ಟಾರ್ಚ್ದು ಒಂದು ಕಾಂಪೊನೆಂಟ್ ಅಮೈಲೇಸ್, ಇದ್ರ ಸ್ಟ್ರಕ್ಚರ್. ನಿಮ್ಗೆ ಇದ್ರಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಸ್ಟ್ರಕ್ಚರ್ನೇ ಬರೆಯಕ್ ಕೇಳಲ್ಲ ಯೂಶ್ವಲಿ, ತುಂಬಾ ರೇರ್ ಕೇಸಲ್ಲಿ ಸ್ಟ್ರಕ್ಚರ್ ಬರೆಯಕ್ ಕೇಳೋದು, ಬಿಕಾಸ್ ಇದು ನಿಮ್ಗೆ ತುಂಬಾ ಲಾಂಗೆಸ್ಟ್ ಚೈನ್ ಸ್ಟ್ರಕ್ಚರ್ ಇದು. ಸೊ ಲಾಂಗೆಸ್ಟ್ ಚೈನ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದು ಯೂಶ್ವಲಿ ಕೇಳಲ್ಲ, ಕೇಳಿದ್ರು ಬರೆಯಕ್ ಗೊತ್ತಿರಬೇಕು. ಬಟ್ ನಿಮಗೆ ಇದ್ರಲ್ಲಿ ಯಾವ್ದು ಯಾವ ತರ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಮೈಲೇಸ್ ಯಾವ ಸ್ಟ್ರಕ್ಚರ್ ಯಾವ್ದ್ರಿಂದ ಫಾರ್ಮೇಶನ್ ಆಗಿದೆ ಅಂದ್ರೆ, ಇಟ್ ಇಸ್ ಫಾರ್ಮ್ ಬೈ ಆಲ್ಫಾ ಡಿ ಗ್ಲೂಕೋಸ್. ಆಲ್ಫಾ ಡಿ ಗ್ಲೂಕೋಸ್ ಇಂದನೇ ಆಗಿದೆ ನಿಮ್ಗೆ ಅಮೈಲೇಸ್ ಸ್ಟ್ರಕ್ಚರ್. ಅಬ್ಸರ್ವ್ ಮಾಡಬಹುದು, ಆಲ್ಫಾ ಡಿ ಗ್ಲೂಕೋಸ್ ಒಂದಕ್ಕೊಂದು ಲಿಂಕೇಜ್ ಫಾರ್ಮೇಶನ್ ಆಗಿದೆ, ಇಟ್ ಇಸ್ ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಶನ್ ಆಗಿದೆ. ಸೊ ನಿಮಗೆ ಕ್ವಶನ್ ಬರುವಂತದ್ದು ಏನಿರುತ್ತೆ ಅಂದ್ರೆ, ರೈಟ್ ದಿ ಮೋನೋಮರ್ ಸ್ಟ್ರಕ್ಚರ್ ಆಫ್ ಅಮೈಲೇಸ್ ಅಂತ ಕೇಳ್ಬಿಡ್ತಾರೆ ಕ್ವಶನ್. ಓಕೆನಾ? ಸೊ ನೀವು ಥಿಂಕೇ ಮಾಡಿರಲ್ಲ ಈ ತರ ಕ್ವಶನ್ ಕೇಳ್ತಾರೆ ಅಂತ. ಸೊ ಬಟ್ ಅವ್ರು ಕೇಳಿರ್ತಾರೆ. ಸೊ 1 marks ಕ್ವಶನ್ ಬಂದಿರುತ್ತೆ, ಜಸ್ಟ್ ಮೋನೋಮರ್ ಸ್ಟ್ರಕ್ಚರ್ ಅಂದಾಗ ಒಂದೇ ಒಂದು ಯೂನಿಟ್ ತೋರಿಸ್ಬೇಕು ನಿಮ್ಗೆ. ಕಂಪ್ಲೀಟ್ ಅಮೈಲೋಸ್ ಅಮೈಲೇಸ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿರೋದು ಗ್ಲೂಕೋಸ್ ಇಂದನೇ, ಇದ್ರಲ್ಲಿ ಇರೋ ಒಂದು ಯೂನಿಟ್ ನ ಬರೆದು ತೋರಿಸ್ಬೇಕು, ದಟ್ ಈಸ್ ಆಲ್ಫಾ ಡಿ ಗ್ಲೂಕೋಸ್ ನ ನೀವು ಬರೆದು ತೋರಿಸ್ಬೇಕು, ಆಗ ನಿಮ್ಮ ಸ್ಟ್ರಕ್ಚರ್ ಈಗಾಗಿರುತ್ತೆ. ಓಕೆನಾ? ಈ ಸ್ಟ್ರಕ್ಚರ್ ಹಿಂಗ್ ಬರೆದು ತೋರಿಸ್ಬೇಕು, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಸ್ಟ್ರಕ್ಚರ್. ಏನ್ ಬರುತ್ತೆ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂದ್ರೆ ಓ ಎಚ್ ಓ ಎಚ್ ಎರಡು ಸಲಿ, ಆಮೇಲೆ ಹೆಚ್ ಆಮೇಲೆ ಓ ಎಚ್ ಆಮೇಲೆ ಹೆಚ್, ರೈಟ್. ಸೊ ಇಲ್ಲಿ ಹೆಚ್ ಬರುತ್ತೆ, ಇಲ್ಲಿ ಹೆಚ್ ಬರುತ್ತೆ, ಈ ಜಾಗದಲ್ಲಿ ಓ ಎಚ್ ಬರುತ್ತೆ, ಇಲ್ಲಿ ಹೆಚ್ಚು, ಈ ಜಾಗದಲ್ಲಿ ಸಿ ಎಚ್ 2 OH. ವೆರಿ ಸಿಂಪಲ್ ಅಲ್ವಾ? ನೋಡಿ ಈಸಿ ಆಗಿ ಹೋಗುತ್ತೆ ಸ್ಟ್ರಕ್ಚರ್. 1 marks ಕೇಳುವಂತ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರ್ಸ್ ಮೇಲೆ ಕ್ವಶನ್ ಕೇಳೋದಾದ್ರೆ ಈ ತರ ಕೇಳಿರ್ತಾರೆ. ಮತ್ತೊಂದು ಬಂದು ಅಮೈಲೋಪೆಕ್ಟಿನ್, ಅಗೇನ್ ಇಟ್ ಈಸ್ ಅ ಕಾಂಪೊನೆಂಟ್ ಆಫ್ ಸ್ಟಾರ್ಚ್. ಸೊ ಅಮೈಲೋಪೆಕ್ಟಿನ್ ಸ್ಟ್ರಕ್ಚರ್ ನೋಡಿ ಯಾವ ತರ ಇದೆ ಅಂತ ಅಬ್ಸರ್ವ್ ಮಾಡಿ ನೀಟಾಗಿ. ಸೊ ಇದು ಕೂಡ ಯಾವ್ದ್ರಿಂದ ಫಾರ್ಮೇಶನ್ ಆಗಿದೆ? ಸೊ ಸ್ಟ್ರಕ್ಚರ್ ಆಲ್ಫಾ ಡಿ ಗ್ಲೂಕೋಸ್ ಇಂದನೇ ಆಗಿದೆ. ಆಲ್ಫಾ ಡಿ ಗ್ಲೂಕೋಸ್ ಇಲ್ಲೂ ಕೂಡ ಆಲ್ಫಾ ಡಿ ಗ್ಲೂಕೋಸೇ ಫಾರ್ಮೇಶನ್ ಆಗಿರೋದು.
ಸೊ ಇಲ್ಲೂ ಕೂಡ ಸೇಮ್ ಕ್ವಶನ್ ಕೇಳ್ತಾರೆ ನಿಮ್ಗೆ, ರೈಟ್ ದಿ ಮೋನೋಮರ್ ಸ್ಟ್ರಕ್ಚರ್ ಆಫ್ ಮೈಲೋಪೆಕ್ಟಿನ್ ಅಂತ ಕೇಳ್ತಾರೆ, ಆ ಮೈಲೋಪೆಕ್ಟಿನ್ ಅಂತ ಕೇಳ್ತಾರೆ. ಎಗೇನ್ ನೀವು ಇದೇ ಸೇಮ್ ಸ್ಟ್ರಕ್ಚರ್ ಬರೆದು ತೋರಿಸ್ಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಬೈ ಆಲ್ಫಾ ಡಿ ಗ್ಲುಕೋಸ್. ಇಲ್ಲಿ ನೋಡಿ ಆಲ್ಫಾ ಲಿಂಕ್ ಫಾರ್ಮೇಶನ್ ಆಯ್ತು, ಆಲ್ಫಾ ಡಿ ಗ್ಲುಕೋಸ್. ಎರಡಕ್ಕೂ ಏನ್ ವ್ಯತ್ಯಾಸ, ಅಮೈಲೇಸ್ ಆ್ಯಂಡ್ ಅಮೈಲೋಪೆಕ್ಟಿನ್ಗೂ ಏನ್ ವ್ಯತ್ಯಾಸ, ಡಿಫ್ರೆಂಟ್ ಬಿಟ್ವೀನ್ ಅಮೈಲೇಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಅಂತ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ, 2 marks ಆರ್ 3 marks ಕ್ವಶನ್ಗೆ. ಡಿಫ್ರೆನ್ಸ್ ಬಿಟ್ವೀನ್ ಅಮೈಲೇಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಅಂತ ಕ್ವಶನ್ ಕೇಳ್ತಾರೆ. ಸೊ ಡಿಫ್ರೆಂಟ್ ಬಿಟ್ವೀನ್ ದ ನೋಟ್ಸ್ ಇತ್ತು ಅಂತಂದ್ರೆ ಪ್ರಾಬ್ಲಮ್ ಇಲ್ಲ, ಅಕಸ್ಮಾತ್ ಯಾರ ಹತ್ರ ಇದು ನೋಟ್ಸ್ ಇಲ್ಲದಿದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ವಿಡಿಯೋಸ್ ಅಂದ್ರೆ ಬಯೋಮಾಲಿಕ್ಯೂಲ್ ಸಂಬಂಧಪಟ್ಟ ಕಂಪ್ಲೀಟ್ ಲೆಕ್ಚರಿಂಗ್ ವಿಡಿಯೋಸ್ ಸಿಗುತ್ತೆ, ಮತ್ತೆ ನೋಟ್ಸ್ ಕೂಡ ಸಿಗುತ್ತೆ. ಓಕೆನಾ, ರೈಟ್. ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಬಂದು ಸೆಲ್ಯುಲೋ ಸ್ಟ್ರಕ್ಚರ್. ಸೊ ಇದು ಬಂದು ನಿಮಗೆ ಸೆಲ್ಯುಲೋ ಸ್ಟ್ರಕ್ಚರ್, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಸ್ಟ್ರಕ್ಚರ್ ಇದು. ಓಕೆ, ಇಲ್ಲೂ ಕೂಡ ನಿಮಗೆ ಸೆಲ್ಯುಲೋ ಸ್ಟ್ರಕ್ಚರ್ ನ ಬರೆದು ತೋರಿಸಿ ಅಂತ ಯೂಶಲಿ ಕೇಳಲ್ಲ, ರೈಟ್ ಈ ಮೋನೋಮರ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಓಕೆನಾ, ರೈಟ್ ದಿ ಮೋನೋಮರ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. ಸೊ 1 mark ಗೆ ಕ್ವಶನ್ ಬಂತು ಅಂತಂದ್ರೆ ಏನ್ ಮಾಡ್ಬೇಕು, ಯಾವ್ದ್ರಿಂದ ಫಾರ್ಮೇಶನ್ ಆಗಿದೆ, ದಿಸ್ ಇಸ್ ಫಾರ್ಮ್ ಬೈ ಬೀಟಾ ಡಿ ಗ್ಲುಕೋಸ್. ಸೊ ಇದು ಬೀಟಾ ಡಿ ಪ್ಲಸ್ ಗ್ಲುಕೋಸ್ ಇಂದ ಫಾರ್ಮೇಶನ್ ಆಗಿರೋದು, ಹಾಗಾಗಿ ನೀವು ಬೀಟಾ ಡಿ ಪ್ಲಸ್ ಗ್ಲುಕೋಸ್ ನ ಬರ್ತ ತೋರಿಸ್ಬೇಕು. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲೆಲ್ಲ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ ಅವರು. ಸೊ ನೀವು ಇಲ್ಲಿರೋ ಒಂದು ಸ್ಟ್ರಕ್ಚರ್ ನೇ ಬರೆದು ತೋರಿಸೋದಲ್ಲ, ಗ್ಯಾಪ್ ಬಿಟ್ಬಿಟ್ಟು ಬೀಟಾ ಡಿ ಗ್ಲುಕೋಸ್ ಸ್ಟ್ರಕ್ಚರ್ ನ ಬರೆದು ತೋರಿಸಿ. ಬೀಟಾ ಡಿ ಗೊತ್ತಲ್ವಾ ಹೇಗೆ ಬರೆಯೋದು ಅಂತ. ಸೊ ಯಾವಾಗ್ಲೂ ಏನಾಗುತ್ತೆ, ಗ್ಲುಕೋಸ್ ಅಲ್ಲಿ OH ಬರುತ್ತೆ. ಓಕೆನಾ, OH ಲಾಸ್ಟ್ ಅಲ್ಲಿ CH2OH. ಸೊ ಇಲ್ಲಿ OH ಗ್ರೂಪ್ ಮೇಲ್ ಬರೆದ್ರೆ ಅದು ಬೀಟಾ ಆಗೋಗುತ್ತೆ, ಆಗ ಹೆಚ್ಚಿದ್ದು HOH. ಅರ್ಥ ಆಗ್ತಿದೆ ಅಲ್ವಾ, OH ಇಲ್ಲೆಲ್ಲ ಹೆಚ್ ಬಂದಿರುತ್ತೆ ನಿಮ್ಗೆ, HH. ಸೊ ಇಲ್ಲಿ ಕೂಡ ಹೆಚ್ಚು, ಇಲ್ಲಿ ಕೂಡ ಹೆಚ್ ಬಂದಿರುತ್ತೆ, ರೈಟ್. ಸೊ ಇದು ಮೋನೋಮೆರಿಕ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. ಅರ್ಥ ಆಗಿದೆಯಾ? ಸೊ ಈ ಚಾಪ್ಟರ್ ಬರೋ ಕಂಪ್ಲೀಟ್ ಸ್ಟ್ರಕ್ಚರ್ಸ್ ಮೇಲೆ, ಸೊ ಯಾವ ತರ ಕ್ವಶನ್ಸ್ ಬರ್ಬೋದು, 2 marks ಮತ್ತೆ 1 mark ಹೇಳಿದೀನಿ ಇಲ್ಲಿ. ಅದ್ರಲ್ಲಿ ಗ್ಯಾರಂಟಿ ಕ್ವಶನ್ ಬಂದು 2 marks ಸುಕ್ರೋಸ್ ಲ್ಯಾಕ್ಟೋಸ್ ಅಂಡ್ ಮಾಲ್ಟೋಸ್. ಸೊ ಅದು 3 ಅದರೊಂದು ಕೇಳಬಹುದು. ಓಕೆನಾ, ರೈಟ್. ಓಕೆ ದೆನ್, ದಿಸ್ ಈಸ್ ಆಲ್ ಓವರ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.